ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತ ಕೆಎಸ್. ವಾರ್ತೆಗಳ ಮುಖ್ಯಾಂಶಗಳು. ಕಾಳಗಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ದೇಸಾಯಿ ಕೂಚುಬಾಳ್ ಭೇಟಿ, ಗರ್ಭಿಣಿಯರಿಗೂ ಉಚಿತ ಊಟ. ವಾರ್ತೆಗಳ ವಿವರ. ತಾಲೂಕಿನ ಕಾಳಗಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದ ಪ್ರಭುಗೌಡ ದೇಸಾಯಿ ಹಾಗೂ ಆರ್ಎಸ್ ಪಾಟೀಲ್ ಕೂಚುಬಾಳ್ ಅಭಿಮಾನಿ ಬಳಗದ ಪದಾಧಿಕಾರಿಗಳು ಆಸ್ಪತ್ರೆಯಲ್ಲಿದ್ದ ಗರ್ಭಿಣಿಯರು ಬಾಣಂತಿಯರಿಗೆ ಊಟದ ಪೂರೈಕೆ ಮಾಡಿದರು. ಇದನ್ನು ಹೇಗೆ ನಡೆದಿದೆ ಅಂತ ನೋಡಿದಂಗೂ ಆಯಿತು. ಡಾಕ್ಟರ್ ವೈದ್ಯವರಿಗೆ ಭೇಟಿಯಾಗಿ ಅವರಿಗೆ ಅಭಿನಂದನೆ, ಒಳ್ಳೆ ಕೆಲಸ ಮಾಡೋಕ್ಕಿದೆ ಅಂತ ಹೇಳಿದಂಗೂ ಆಯಿತು ಅಂತ ಹೇಳಿ ನಾವು ಆರ್ ಎಸ್ ಪಾಟೀಲ್ ಇಲ್ಲಿಗೆ ಬಂದಿದ್ದೇವೆ. ಬಹಳಷ್ಟು ಈ ಒಂದು ಆಸ್ಪತ್ರೆಯ ಶುಚಿತ್ವ ಮತ್ತು ಭಾಳ ಸಿಸ್ಟಮೆಟಿಕ್ಕಾಗಿ ಮೇಂಟೈನ್ ಮಾಡಿದ್ದಕ್ಕೆ ಡಾಕ್ಟರ್ ವೈದ್ಯವರಾಗಿ ಆದಿಯಾಗಿ ಅವರೆಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅಂತ ನಾವು ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಅಂತಂದ್ರೆ ಅದೊಂಥರ ಬೇಜವಾಬ್ದಾರಿ ಅಂತ ಭಾವನೆನ ಭಾಳಷ್ಟು ಜನ ಬರ್ತಿರ್ತದೆ. ಆದರೆ ನಾವು ಕಾಳಗಿ ಒಂದು ಆಸ್ಪತ್ರೆ ಅದು ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಈ ಆಸ್ಪತ್ರೆ ನೋಡಿದಾಗ ಬಹುತೇಕ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಿರ್ಬೋದು, ಆಮೇಲೆ ವಿಶೇಷವಾಗಿ ಬಹಳಷ್ಟು ಜನ ನಾವು ಖಾಸಗಿ ಆಸ್ಪತ್ರೆಗಳಿಗೆ ಒತ್ತು ಕೊಡ್ತೇವೆ. ಅದರಲ್ಲಿ ಮೇಂಟೈನ್ ಆಗ್ತದೆ ಅನ್ನೋಂಥದ್ರ ಬಗ್ಗೆ. ಆದರೆ ಕಾಳಗಿ ಆಸ್ಪತ್ರೆ ಯಾವ ಖಾಸಗಿ ಆಸ್ಪತ್ರೆಗಳಿಗೆ ಯಾವ ರೀತಿಯಿಂದ ಕೊರತೆ ಇರಲಾರ್ದಂಗೆ ಏನು ನೋಡ್ಕೊಂಡು ಬಂದಿರತಕ್ಕಂಥ ವೈದ್ಯರ ಬಗ್ಗೆ ನಾವು ಕೇಳಿದ್ದೀವಿ. ನಿಜವಾಗಲೂ ನಮ್ಮ ಕಣ್ಣಿನಿಂದ ಇವತ್ತು ನೋಡಿದಾಗ ಇವತ್ತು ಕಾಳಗಿ ಆಸ್ಪತ್ರೆ ಬಂದು ನೋಡಿದಾಗ ಒಂದು ಈ ಸರ್ಕಾರಿ ಆಸ್ಪತ್ರೆ ಹೀಗೂ ಇರ್ಬೋದಾ ಅಂತ ಅನ್ನೋಂಥದ್ದು ಆಶ್ಚರ್ಯ. ಭಾಳಷ್ಟು ಜನ ಸರ್ಕಾರಿ ಆಸ್ಪತ್ರೆ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕವ್ರು ಕರ್ಕೊಂಬಂದು ಇಲ್ಲಿ ತೋರಿಸ್ಬೇಕು. ಅಂದರೆ ಇಲ್ಲಿರ್ತಕ್ಕಂಥ ವೈದ್ಯರು ಕೇವಲ ವೃತ್ತಿ ಧರ್ಮ ಅನ್ನೋಂಥದ್ದಷ್ಟೇ ಅಲ್ಲ, ಈ ವೃತ್ತಿ ಧರ್ಮ ಜೊತೆಗೆ ಈ ಸೇವಾ ಮನೋಭಾವ ಏನದ, ಆ ಸೇವಾ ಮನೋಭಾವ ಅನ್ನೋಂಥದ್ರ ಬಗ್ಗೆ ಭಾಳ ದೊಡ್ಡದು ಹೇಳಿದ್ರು. ಅವರು ನಮ್ಮ ಪ್ರಭು ದೇಸಾಯರು ಸ್ವತಃ ಮನೆಯಲ್ಲಿ ಅವರು ಪತ್ನಿಗೆ ಕೋವಿಡ್ ಪಾಸಿಟಿವ್ ಬಂದರೂ ಕೂಡ ಅವರು ತಮ್ಮ ಕರ್ತವ್ಯವನ್ನು ಮರೀಲಿಲ್ಲ. ಆ ಕರ್ತವ್ಯದೊಳಗನೇ ದೇವರನ್ನು ಕಾಣ್ತಕ್ಕಂಥ ಇಂಥ ಒಂದು ವೈದ್ಯರನ್ನು ನಮ್ಮ ಮಧ್ಯೆ ಇರೋದರಿಂದನೇ ಇವತ್ತು ಬಹುತೇಕ ದೇಶದೊಳಗೆ ಇವತ್ತು ನಾವು ವೈದ್ಯರು ವಿಶೇಷವಾಗಿ ನಾವು ಹೇಳಬೇಕಾಗಿರ್ತಕ್ಕಂಥದ್ದಂದ್ರೆ ನರ್ಸ್ಗಳು ನಾವು ದಾರಿಯರಂತೀವಿ. ಇವರು ಅವರ ಸೇವೆ ಎಷ್ಟು ಜನ್ಮ ಎತ್ತಿ ಬಂದರೂ ನಾವು ಸಮಾಜ ಅವರ ಋಣ ತೆರಸಕ್ಕಾಗಂಗಿಲ್ಲ. ಇವತ್ತು ಈ ಊಟದ ವ್ಯವಸ್ಥೆಯನ್ನು ಮಾಡಿದಂಥ ದೇಸಾಯಿ ಸರ್ ಅವರಿಗೂ ಮತ್ತು ಪ್ರಿನ್ಸಿಪಾಲ್ ಸರ್ ಅವರಿಗೂ ನಮ್ಮ ಆಸ್ಪತ್ರೆ ಮತ್ತು ನಮ್ಮ ಸಿಬ್ಬಂದಿ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಇಲ್ಲಿ ಈ ನಮ್ಮ ಕಾಳಗಿ ಆಸ್ಪತ್ರೆ ಈ ಹಂತಕ್ಕೆ ಬರಬೇಕಂದ್ರೆ ನನ್ನ ಈ ಕಾಳಗಿ ಗ್ರಾಮದ ಗ್ರಾಮಸ್ಥರಾಗಲಿ ನನ್ನ ಸಿಬ್ಬಂದಿ ವರ್ಗದವರಾಗಲಿ ಯಾವಾಗಲೂ ಈ ಕರ್ತವ್ಯದಲ್ಲಿ ತಾವು ಸದೃಢವಾಗಿ ಕೆಲಸ ನಿರ್ವಹಿಸಲು ಯಾವಾಗಲೂ ನಿರಂತರವಾಗಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸಲಿಕ್ಕೆ ನಾವು ಯಾವಾಗಲೂ ಸನ್ನದ್ಧರಾಗಿದ್ದೀವಿ. ಮತ್ತು ಈ COVID-19 ಏನು ಕಾಯಿಲೆ ಇದೆ, ಇದರಲ್ಲಿ ಎಲ್ಲ ಜನರು ಸಹ ಇದರಲ್ಲಿ ನಮಗೆ ಒಂದು ಸಹಕಾರವನ್ನು ನೀಡ್ತಾರೆ ಅಂತ ಹೇಳಿ ನಾನೊಂದೆರಡು ಮಾತನ್ನು. ಈ ಸಂದರ್ಭದಲ್ಲಿ ವೈದ್ಯ ಡಾಕ್ಟರ್ ರಂಗನಾಥ್ ವೈದ್ಯ, ಮುಖಂಡರಾದ ದೇವೇಂದ್ರ ವಾಲಿಕಾರ್, ಕಾಳಗಿ ಗ್ರಾಮದ ಯುವ ಮುಖಂಡರಾದ ಬಸಯ್ಯ ಹಿರೇಮಠ್, ಸುಭಾಷ್ ಕಟ್ಟಿಮನಿ, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಅಮ್ಮಸಿದ್ದ ಡೋಣೂರ್, ಸದಸ್ಯ ರಾಮುನಾಶಿ, ಬಿಳೆನಸಿದ್ದ ಒಡೆಯರ್, ತಿಪ್ಪಣ್ಣ ಕುಂಟೋಜಿ, ವಿಠಲ್ ಖಾನ್ಗೌಡರ್, ಯಮನೂರಿ ಕುರಿ, ಮಹಾಂತೇಶ ಸಿಂಹಾಸನ, ಹಣಮಂತ ಹಿರೆ ಅಂಬಿಗೇರ್ ಇತರರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.